ಸುಟ್ಟ ಟಿಸಿ ನಾಗಲ್ಪುರ್ ಕೆಬಿಗೆ ಮರಳಿ ಗ್ರಾಮಸ್ಥರ ಮುತ್ತಿಗೆ. ಮುದ್ಗಲ್ ಪಟ್ಟಣದ ಸಮೀಪದ ಹೂನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮರಳಿ ಗ್ರಾಮದ ಟಿಸಿ ಸುಟ್ಟು ಎರಡು ತಿಂಗಳು ಕಳೆದರೂ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ಗ್ರಾಮಸ್ಥರು ನಾಗಲ್ಪುರ್ ಕೆಇಬಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದರು. ಮರಳಿ ಗ್ರಾಮದ ಟಿಸಿ ಸುಟ್ಟು ಎರಡು ತಿಂಗಳು ಆಗಿದೆ. ಟಿಸಿ ಸಲುವಾಗಿ ದಿನಾಲೂ ನಾಗಲ್ಪುರ್ ಜೆಸ್ಕಾಂ ಅಧಿಕಾರಿಗಳಿಗೆ 15-20 ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪ ಮಾಡಿದರು. ಮರಳಿ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದೆ ಕುಡಿಯುವ ನೀರಿಗಾಗಿ ಪರದಾಡಬೇಕಾಗಿದೆ. ಒಂದು ವಾರದಿಂದ ಸುರಿದ ಮಳೆಗೆ ಹಳ್ಳ ಬಂದು ಕುಡಿಯಲು ನೀರು ಸಿಗುತ್ತಿಲ್ಲ. ಹೀಗಾಗಿ ಮಳೆ ನೀರನ್ನೇ ಕುಡಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಮರಳಿ ಗ್ರಾಮದ ರೈತರು ದೂರಿದರು. ಟಿಸಿ ಸಲುವಾಗಿ ರೈತರು ಕೆಲಸ ಬಿಟ್ಟು ನಾಗಲ್ಪುರ್ ಕೆಬಿ ಅಲೆದಾಡಬೇಕಾಗಿದೆ ಎಂದು ಗ್ರಾಮಸ್ಥರಾದ ಪಾಮಯ್ಯ, ಸಂಗನಗೌಡ, ಮರಳಿ ಹನುಮಂತ, ಗ್ರಾಮ ಪಂಚಾಯತ್ ಸದಸ್ಯರು ಅಂದಾನೆಪ್ಪ, ಸಾಹುಕಾರ್, ನಂದನಗೌಡ, ಕರಪ್ಪಗೌಡ, ವಿಜಯಕುಮಾರ್, ಹೂನೂರು ಸೇರಿದಂತೆ ನೂರಾರು ರೈತರು ಇದ್ದರು. ವರದಿ ಬಸಲಿಂಗಪ್ಪ, ಭಜಂತ್ರಿ, ಈ7 ನ್ಯೂಸ್, ಲಿಂಗ್ಸೂರು.